ಸ್ವಯಂ ಪೋಷಿತ ಶ್ರೀಗಳಿದ್ದಾರೆ, ಮತ್ತೆ ಯಾರ್ಯಾರು ಕೋಮದ ಹೆಸರಿನಲ್ಲಿ ವಿಷ ಬೀಜವನ್ನ ಬಿತ್ತಾ ಇದ್ದಾರೆ ಅವರಿಗೆಲ್ಲ ಕಡಿವಾಣ ಹಾಕ್ಬೇಕು. ಅನವಶ್ಯಕವಾದಂತ ಕೋಮ ಗಲಭೆಗಳು ನನಗೆ ಬೇಡ. ಆಮೇಲೆ ಈಗ ಬಕ್ರೀದ್ ಬರ್ತಾ ಇದೆ, ಕಾನೂನು ಪ್ರಕಾರ ಏನ್ ಲಾ ಇದೆ, ಎಲ್ಲಾರು ಪಿ ಎಸ್ ಐಗಳು ಡಿ ಎಸ್ ಪಿಗಳು ಸ್ವಲ್ಪ ಕೇಳಿ ಸರ್ಕಲ್ ಅವರು, ಈ ಕೌ ವಿಜಿಲ್ಯಾಂಟಿಸಮ್ ಮಾಡ್ತಾ ಇದಾರಲ್ಲ, ಈ ದಳ ಆ ದಳ ಅನ್ಕೊಂಡು ಇವರೆಲ್ಲರೂ ಮಾಡ್ತಾ ಇದಾರಲ್ಲ, ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇವ್ರಿಗೆ ಗೊತ್ತಿಲ್ಲ. ಯಾರು ಸುಮ್ಮನೆ ಶಾಲ್ ಬಿಲ್ ಹಾಕೊಂಡು ನಾವು ಆ ದಳದಿಂದ ಇದೀವಿ ಈ ದಳದಿಂದ ಇದೀವಿ ಈ ಸಂಘಟನೆಯಿಂದ ಇದೀವಿ ಹೇಳ್ಕೊಂಡು ಕಾನೂನು ಅವ್ರ ಕೈಗೆ ತಗೊಂಡ್ರೆ ಒದ್ ಒಳಗೆ ಹಾಕಿರ್ತವ್ರಿಗೆ. ಕಾನೂನಿಗೆ ಲಾ ಇಸ್ ವೆರಿ ಕ್ಲಿಯರ್ ಆನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಲೈಫ್ ಸ್ಟಾಕ್, ಅದು ಸಿಟಿನಲ್ಲಿ ಇರ್ಬೋದು ರೂರಲ್ ಏರಿಯಾನಲ್ಲಿ ಇರ್ಬೋದು. ಅವ್ರ ಹತ್ರ ಪರವಾನಗಿ ಇದ್ರೆ, ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಹರಾಸ್ಮೆಂಟ್ ನಿಲ್ಲಿಸಿ. ಆಮೇಲೆ ನಿಮ್ ಕೆಲಸ ಅವ್ರಿಗೆ ಕೊಟ್ಟು ನೀವು ಸ್ಟೇಷನ್ನಲ್ಲಿ ಕೊಡ್ತೀರಾ? ಇದೊಂದು ಹೊಸ ಹರಾಸ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದೆ ಕಳೆದ ಸರ್ಕಾರದಲ್ಲಿ. ಯಾರ ಹೋದ ಬಾರಿ ಸರ್ ಗುಲ್ಬರ್ಗ ಗ್ರಾಮೀಣದಲ್ಲೆಲ್ಲ ಮನೆಯಲ್ಲಿ ಹೋಗ್ಬಿಟ್ಟು ಇವರೆಲ್ಲರೂ ರೈತರದ ಆಕಳ ಎಲ್ಲ ತಂದಿದ್ದಾರೆ. ಕಾನೂನು ಪ್ರಕಾರವಾಗಿ ನಡ್ಕೊಳ್ಳಿ. ಆಮೇಲೆ ನೀವೆಲ್ಲ ಕಾನೂನು ಯಾರ್ಯಾರು ಈ ನಿಮ್ಮ ಸೇನೆಗಳು ಇರ್ತಾವಲ್ಲ ರಾತ್ರಿ ಹುಟ್ಬಿಡ್ತಾವ ಇವರಿಗೆಲ್ಲ, ಅವರೆಲ್ಲರೂ ಯಾರನ್ನ ಕಾನೂನು ಕೈ ತಗೊಂಡ್ರೆ ಅವ್ರ ಮೇಲೆ ಕಠಿಣವಾದಂತಹ ಕ್ರಮ ತಗೋಬೇಕು. ಯಾರಾದರೂ ಕೂಡ ಇಲ್ಲೀಗಲ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರೆ ಆ ಲೈಫ್ ಸ್ಟಾಕ್ ಇರ್ಬೋದು ಬೇರೆ ಜಾನುವಾರುಗಳು ಇರ್ಬೋದು ಅವರಿಗೆ ಒಳಗೆ ಹಾಕ್ರಿ, ಇಲ್ಲ ಅಂತಿಲ್ಲ. ಆದ್ರೆ ಅದ್ರ ಎಲ್ಲ ಪರವಾನಗಿಗಳು ಇದ್ರು ಕೂಡ ಬೇರೆಯವ್ರು ಹರಾಸ್ಮೆಂಟ್ ಮಾಡ್ತಾ ಇದ್ರೆ ನೀವು ಕೇಳಿ, ಅವ್ರು ಯಾರು ಕೇಳಕ್ಕೆ?